ದೇಶ ಸೇವೆ ಈಶ ಸೇವೆ ಎನ್ನುವ ಹಾಗೆ ಸದಾ ಸಮಾಜಕ್ಕಾಗಿ ತುಡಿಯುವ ಮತ್ತು ಮಿಡಿಯುವ ಮನಗಳು ಸಮಾಜದಲ್ಲಿ ಇದ್ದೇ ಇವೆ. ಸಮಾಜದಲ್ಲಿನ ಜನರು ಸಂಕಷ್ಟ ಅಂದಾಗಲಿಲ್ಲ ಇವರು ಕೈಗಳು ಸಹಾಯಕ್ಕಾಗಿ ಹವನಿಸ್ತಾನೆ ಇರುತ್ತವೆ. ಹೀಗೆ ಸದಾ ಸಮಾಜಮುಖಿ ಸೇವೆ ಮಾಡುತ್ತಾ ಅದರಲ್ಲೇ ಸಂತಸ ಕಾಂತ ಬಂದ ಮಹಿಳಾ ಮನಿಗಳ ಗುಂಪೊಂದು ಇದೀಗ ಅಧಿಕೃತವಾಗಿ ಸೇವೆಗೆ ಸಜ್ಜಾಗಿದೆ. ಹಾಗಾದ್ರೆ ಸದಾ ಸಮಾಜ ಸೇವೆಗೆ ಸನ್ನದವಾಗಿರೋ ಆ ಸಂಸ್ಥೆಯಾದರೂ ಯಾವುದು ಅಂತೀರಾ? ಇಲ್ಲಿದೆ ಈ ಕುರಿತು ಕಂಪ್ಲೀಟ್ ರಿಪೋರ್ಟ್. ಹೌದು, ವಿದ್ಯಾಕಾಶಿ ಧಾರವಾಡದ ಈಶ್ವರ್ ಲಾಲ್ ಅಗ್ನಿಹೋತ್ರಿ ಅವರ ಮನೆಯಲ್ಲಿ ರಜಪುತ್ ಹಾಗೂ ಕೆಕೆಬಿ ಸಮಾಜದ ಮಹಿಳೆಯರೆಲ್ಲರೂ ಸೇರಿ ಪರಶುರಾಮ್ ಜನನಿ ಮಹಿಳಾ ಮಂಡಳ ಅನ್ನೋ ಸಂಸ್ಥೆಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಸಮಾಜ ಸೇವಾ ಭಾವದಿಂದಲೇ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಇದಾಗಿದ್ದು ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿತು. ಮುಂಚಿನಿಂದಲೂ ಸಮಾಜದ ಪರ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿರುವ ಸಂಧ್ಯಾ ಅಗ್ನಿಹೋತ್ರಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ. ಸಮಾಜಕ್ಕಾಗಿ ಕಟ್ಟಿದ ಈ ಸಂಸ್ಥೆಯಿಂದ ನಾವೆಲ್ಲ ಒಂದಾಗಿ ಚಂದಾಗಿ ಸೇವೆ ಮಾಡೋಣ ಎಂದಿದ್ದಾರೆ. ಅತಿಥಿಗಳಾಗಿ ಭಾಗವಹಿಸಿದ ಪ್ರಮೀಳಾ ಅಗ್ನಿಹೋತ್ರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂತಹ ಮಂಗಳ ಗೌರಿ ಅಗ್ನಿಹೋತ್ರಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯೆ ಶಶಿಕಲಾ ಶುಕ್ಲಾ ಭಾಗಿಯಾಗಿದ್ದು ಒಟ್ಟಿನಲ್ಲಿ ಸಭೆಯಲ್ಲಿ ಮಾತನಾಡಿದ ಪ್ರತಿಯೊಬ್ಬರೂ ಕೂಡ ಪರಶುರಾಮ್ ಜನನಿ ಸಂಸ್ಥೆಯ ಜನಮಾನಸದಲ್ಲಿ ಜನಜನಿತವಾಗಬೇಕು ಜೊತೆಗೆ ಜಗಜ್ಜಾಹಿರಾತಾಗಬೇಕು ಅಂತ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. 9 ಲೈವ್ ನ್ಯೂಸ್ ಧಾರವಾಡ.